ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಮೆದು ವಡ ಮಾಡೋಣ ಅಂದರೆ ಉದ್ದಿನ ಒಡೆ ಉದ್ದಿನ ಒಡೆ ಹೆಂಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಹಾಗೆಯೇ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಬನ್ನಿ ಮಾಡೋದು ಹಂಗೆ ಅಂತ ತೋರಿಸ್ತೀನಿ ಇವಾಗ ನಾನು ಇದಕ್ಕೆ ಒನ್ ಕಪ್ ಉದ್ದಿನಬೇಳೆ ತಗೊಂಡು ಅದನ್ನು ಆರು ಗಂಟೆ ತಾಯ ಟೈಮು ನಾನೇನು ಮಾಡಿದ್ದೀನಿ ಅಂದರೆ ನೆನೆ ಹಾಕಿದ್ದೆ ನೆನೆ ಹಾಕಿ ಇವಾಗ ಇದನ್ನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈ ಮಿಕ್ಸಿ ಜಾರಿಗೆ ನಾನು ಈ ಉದ್ದಿನಬೇಳೆ ಇದೆಯಲ್ವಾ ನೆನೆ ಹಾಕಿರೋದು ಅದನ್ನು ನಾನು ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಇವಾಗ ಇದಕ್ಕೆ ನಾನು ಏನಾಗ್ತೀನಿ ಅಂದರೆ ಐಸ್ ಕ್ಯೂಬ್ಸ್ ನೀವು ಐಸ್ ಕ್ಯೂಬ್ ಇಲ್ಲಾಂದರೆ ಐಸ್ ವಾಟರ್ ಆದರೂ ಆಗುತ್ತೆ ಹಾಕ್ಕೋಬೇಕು ಅಂದರೆ ತುಂಬಾ ಸಾಫ್ಟಾಗಿ ಬರಬೇಕಂದ್ರೆ ನಾನು ಹೇಳ್ದಂಗೆಲ್ಲ ಹಾಕ್ಕೊಂಡು ಮಾಡಿ ನಾನು ಹಾಕ್ಕೊಂಡು ಇದನ್ನ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದೆ ಸ್ಮೂತಾಗಿ ನೋಡಿ ಎಷ್ಟೊಂದು ಸ್ಮೂತಾಗಿ ಆಗಿದೆ ನೋಡಿ ತುಂಬಾ ಸ್ಮೂತಾಗಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ನಾರ್ಮಲ್ ವಾರ್ಮ್ ವಾಟ್ ವಾಟರ್ ಹಾಕ್ಕೋಬೇಡಿ ಅಂದರೆ ಇದಕ್ಕೆ ಐಸ್ ವಾಟರ್ ಹಾಕ್ಕೊಂಡೆ ಇದನ್ನು ನೀವೇನು ಮಾಡಿ ಗ್ರೈಂಡ್ ಮಾಡಿ ಇವಾಗ ಐಸ್ ವಾಟರ್ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ತಂದೆ ಅಲ್ವ ಇವಾಗ ಒಂದು ಅಗಲಿರೋ ಪಾತ್ರೆ ತಟ್ಟೆನೂ ಆಗುತ್ತೆ ಪಾತ್ರೆನೂ ಆಗುತ್ತೆ ಈ ಗ್ರೈಂಡ್ ಮಾಡಿದೆ ಉದ್ದಿನ ಬೇಳೆ ಅದನ್ನು ನಾನು ಹಾಕ್ತಾ ಇದ್ದೀನಿ ಇವಾಗ ಇದನ್ನೇನು ಮಾಡಬೇಕು ಈ ಥರ ಕೈಯಲ್ಲಿ ಚೆನ್ನಾಗಿ ಇದನ್ನು ಸ್ಮೂತ್ ಮಾಡ್ಕೋಬೇಕು ಆವಾಗ ಉದ್ದಿನ ವಡೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಸ್ಮಾಲ್ ಸ್ಮಾಲ್ ಟಿಪ್ಸು ಈ ಉದ್ದಿನ ವಡೆಗೆ ಸಾಫ್ಟಾಗಿ ಬರುತ್ತಲ್ಲ ಬರಬೇಕಂದ್ರೆ ಈ ಥರ ಚೆನ್ನಾಗಿ ಇದನ್ನು ಏರ್ ಬಬಲ್ಸ್ ಬರ ಬರೋ ಥರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಹತ್ತು ನಿಮಿಷ ಈ ಥರನೇ ಚೆನ್ನಾಗಿ ಇದನ್ನು ಸ್ಮೂತ್ ಮಾಡಿಕೊಂಡ್ರೆ ಒಂಥರ ಫ್ಲಫಿಯಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ನಾನು ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೋರ್ಸ್ ಹಾಕಿ ಚೆನ್ನಾಗಿ ಅದು ಸ್ಮೂತ್ ಆಗುವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಆವಾಗ ತುಂಬ ನೋಡಿ ಈ ಥರ ಹಾಕಿದರೆ ಡ್ರಾಪಾಗಿ ಬೀರಬೇಕು ಒಂದೇ ಒಂದು ಅದು ನೀರು ಥರ ಬಿದ್ದಂಗೆ ಆಗಬಾರ್ದು ಈ ಥರ ಹಾಕುವಾಗ ಉಂಡೆ ಥರ ಬೀಳಬೇಕು ಆ ಥರ ಆಗುವವರೆಗೂ ಅದನ್ನು ಸ್ಮೂತ್ ಮಾಡ್ಕೋಬೇಕು ಈ ಥರ ಮಾಡ್ತಾ ಮಾಡ್ತಾ ಒಂಥರ ಸಾಫ್ಟಾಗಿ ಬರುತ್ತೆ ನಾವು ರುಬ್ಬಿರ್ತಿಲ್ವ ಉದ್ದಿನ ಒಡೆಯೋದು ಬೇ ಉದ್ದಿನ ಬೆಳೆಯೋದು ನಾವು ರುಬ್ಬಿರುವಂಥ ಮಿಕ್ ಮಿಕ್ಸ್ಚರ್ ಇರುತ್ತಲ್ಲ ಅದು ಸಾಫ್ಟಾಗಿ ಬರುತ್ತೆ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ತುಂಬಾ ಸಾಫ್ಟ್ ಒಂದು ನೋಡಿ ಟ್ರಯಲ್ ತೋರಿಸ್ತಾ ಇದ್ದೀನಿ ನೀರಿಗೆ ಹಾಕ್ದಾಗ ಅದು ತೇಳ್ಬೇಕು ಕೆಳಗಡೆ ಹೋಗಿ ಕೂತ್ಕೋಬಾರ್ದು ಈ ಥರ ಮೇಲುಗಡೆನೇ ತೇಳಬೇಕು ಹಂಗಾದರೆ ಆಯಿತು ಅಂತ ಅರ್ಥ ಮೇಲ್ಗಡೆ ತೇಲ್ಬೇಕು ಕೆಳಗಡೆ ಹೋಗಿ ಕೂತರೆ ಅದು ತುಂಬನೇ ಹಾರ್ಡಾಗಿದೆ ಅಂದರೆ ಉದಿನೊಡೆ ಚೆನ್ನಾಗಿ ಬರಲ್ಲ ಅಂತ ಇದಕ್ಕೆ ನಾನು ಸೋಡಮ್ಮ ಹಾಕಿಲ್ಲ ಯಾವುದೇ ಅಡುಗೆ ಸೋಡಾಗಲಿ ಬೇಕಿಂಗ್ ಸೋಡಾಗಲಿ ಯಾವುದನ್ನು ಯೂಸ್ ಮಾಡಿಕೊಂಡಿಲ್ಲ ಇವಾಗ ನೋಡಿ ಈ ಥರ ಹಾಕುವಾಗ ಒಂದೇ ಒಂದು ಹಿಟ್ಟಿನ ಥರ ಚೆನ್ನಾಗಿ ಬರಬೇಕು ಆ ಥರ ಹಾಕುವಾಗ ಒಂದೇ ಒಂದು ಉಂಡೆ ಥರ ಬಂದರೆ ಸಾಕು ಇವಾಗ ನೋಡಿ ಎಲ್ಲನ ಒಂದು ಸನ್ ಬೌಲಿಗೆ ಹಾಕ್ಕೊಂಡಿದ್ದೀನಿ ಸಪ್ರೇಟು ಇವಾಗ ಇದಕ್ಕೆ ನಾನು ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಶುಂಠಿನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದು ಕರ್ಬೇವಿನ ಸೊಪ್ಪು ಇದಕ್ಕೆ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲಿನ ನೀವು ಗ್ರೈಂಡ್ ಮಾಡಿಕೊಂಡು ಹಾಕ್ಬೋದು ಇಲ್ಲಾಂದರೆ ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೊಂಡು ಹಾಕ್ಬೋದು ನಾನಿವಾಗ ಇದಕ್ಕೆ ಹಾಕ್ತಾಯಿಲ್ಲ ಯಾಕಂದರೆ ಮಕ್ಕಳು ತಿಂತಾರಲ್ವ ಅದಕ್ಕೋಸ್ಕರ ಅವ್ರ ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗ್ರೀನ್ ಚಿಲ್ನ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಒಂದು ಎರಡು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೋಬೇಕು ನಾನು ಉಪ್ಪು ಹಾಕಿರಲಿಲ್ವಲ್ಲ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೈಯಲ್ಲೂ ಮಾಡಿದ್ರೂ ಆಗುತ್ತೆ ನಾನು ಸ್ಪೂನಲ್ಲಿ ಇವಾಗ ಮಾಡ್ತಾಯಿದ್ದೀನಿ ನೀವು ಕೈಯಲ್ಲಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಬಬಲ್ಸ್ ಥರ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ಥರ ಅಕ್ಕಿಟ್ಟು ಹಾಕಿರ್ತೀವಲ್ವ ಅದೆಲ್ಲ ಕಡೆಯೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಹಾಕುವಾಗ ಡ್ರಾಪ್ ಥರ ಬೀಳಬೇಕು ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಇವಾಗ ಎರಡು ಕೈನ ನೀರಲ್ಲಿ ಚೆನ್ನಾಗಿ ಒದ್ದೆ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಉಂಡೆ ಒಂದು ನಿಮ್ಮ ಕೈಯಲ್ಲಿ ಒಂದು ಒಂದು ಇಡಿಯಷ್ಟು ತಗೊಂಡು ಕೈಯನ್ನು ಒದ್ದೆ ಮಾಡ್ತಾ ಮಾಡ್ತಾ ಮಾಡಬೇಕು ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ ಈ ಥರ ಉಗುರು ನೀವು ಬೆರಳನ್ನು ಮಾಡಬೇಕಂದ್ರೆ ನೀರಲ್ಲಿ ಡಿಪ್ ಮಾಡ್ಕೊಂಡು ಡಿಪ್ ಮಾಡಿಕೊಂಡು ಮಾಡ್ಕೋಬೇಕು ಮಧ್ಯ ತೂತ್ ಮಾಡಿಕೊಂಡು ಈ ಥರ ಹಾಕ್ಕೋಬೇಕು ಇನ್ನೊಂದು ಮಾಡೋ ತೋರಿಸ್ತೀನಿ ನೋಡಿ ಒಂದಿಡಿ ಕೈಯಲ್ಲಿ ಒಂದಿಡಿಯಷ್ಟು ಅದೇ ನಾವು ಆವಾಗಲೇ ಉದ್ದಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಬೆರಳಲ್ಲಿ ಈ ಥರ ಹೋಲ್ ಮಾಡ್ಕೋಬೇಕು ಮಧ್ಯದಲ್ಲಿ ಅಂದರೆ ನೀರಿಗೆ ಬೆರಳು ಹಾಕ್ಕೊಂಡು ಆಮೇಲೆ ಹೋಲ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ ಇದನ್ನು ನಾವು ಆಯಿಲ್ಗೆ ಬಿಟ್ಟರೆ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬಾ ಸಾಫ್ಟ್ ಹೋಟೆಲಲ್ಲ ಸಿಗುತ್ತಲ್ವ ಅದೇ ಥರ ಸಾಫ್ಟಾಗಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ಇದಕ್ಕೆ ಕಾಯಿ ಚಟ್ನಿ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕಾಯಿ ಚಟ್ನಿ ಇವಾಗ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಲೈಟ್ ಬ್ರೌನ್ ಆಗಿ ಬರುತ್ತಲ್ವ ಅಲ್ಲಿವರೆಗೂ ನೋಡಿ ಇಷ್ಟು ಬ್ರೌನ್ ಕಲರು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಐತಲ್ವ ನಾನು ತೆಗೀತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ನಾನು ಹೇಳ್ದಂಗೆ ನಾನು ಹೇಳಿದೆ ಮೆಥಡಲ್ಲಿ ಮಾಡಿದರೆ ಸಾಫ್ಟ್ ಸಾಫ್ಟಾಗಿರುವಂಥ ಉದ್ದಿನೊಡೆ ಬರುತ್ತೆ ಸ್ವಲ್ಪ ಜನ ಮಾಡುವಾಗ ಏನಾಗುತ್ತೆ ಹಾರ್ಡಾಗಿರುತ್ತೆ ಇದು ಆ ಥರ ಅಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ asa video jothe bartini bye